ಕಾಂಗ್ರೆಸ್ ಪಾರ್ಟಿಯ ಡಿಎನ್ಎದಲ್ಲಿಯೇ ಭ್ರಷ್ಟಾಚಾರ ಹಾಸು ಹಕ್ಕಾಗಿ ಬಂದಿದೆ ಅನ್ನುವಂತಹ ಸಂಗತಿಯನ್ನ ನಾವು ಯಾವತ್ತೂ ಮರೆಯಬಾರದು. ಯಾವಾಗ ಸ್ವತಂತ್ರ ಬಂತು ಅವತ್ತಿನಿಂದ ಮನಮೋಹನ್ ಸಿಂಗ್ ಸರ್ಕಾರದವರೆಗೆ ಯಾವಾಗ ಯಾವಾಗ ಕಾಂಗ್ರೆಸ್ ಪಾರ್ಟಿಯ ಸರ್ಕಾರ ಕೇಂದ್ರದಲ್ಲಿದೆ, ಕಾಂಗ್ರೆಸ್ ಪಾರ್ಟಿಯ ನಾಯಕರು ಪ್ರಧಾನಮಂತ್ರಿಯಾಗಿದ್ದಾರೆ, ದೇಶದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ. ಕಳೆದ 10 ವರ್ಷದಲ್ಲಿ ಮತ್ತು 6 ವರ್ಷದ ಅಟಲ್ ಬಿಹಾರಿ ವಾಜಪೇಯಿ ಗವರ್ಮೆಂಟ್ನಲ್ಲಿ ಒಂದೇ ಒಂದು ಆರೋಪವನ್ನು ಕೇಂದ್ರ ಸರ್ಕಾರದ ಮೇಲೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಯಾವಾಗ ಯಾವಾಗ ಕಾಂಗ್ರೆಸ್ ಬಂದಿದೆ ಕೇಂದ್ರದಲ್ಲಿ, ಆ ಪಾರ್ಟಿಯ ಸರ್ಕಾರದ ಮೇಲೆ ಪ್ರಧಾನಮಂತ್ರಿ ಆದಿಯಾಗಿ ಎಲ್ಲರ ಮೇಲೆ ಭ್ರಷ್ಟಾಚಾರದ ಗಂಭೀರ ಸ್ವರೂಪದ ಆರೋಪಗಳು ಬಂದಿದ್ದಾವೆ. ಕೋಲ್ ಸ್ಕ್ಯಾಮ್, ಸಿಡಬ್ಲ್ಯೂಜಿ ಸ್ಕ್ಯಾಮ್, 2G ಸ್ಕ್ಯಾಮ್, ಅಗಸ್ಟಾ ವೇಸ್ಟ್ ಲ್ಯಾಂಡ್ ಸ್ಕ್ಯಾಮ್, ಯಾವ ವಿಷಯವನ್ನು ತೆಗೆದುಕೊಳ್ಳ್ರಿ, ಕಾಂಗ್ರೆಸ್ ಪಾರ್ಟಿಯ ಕಾಲದಲ್ಲಿ ಹಗರಣವೇ ಹಗರಣಗಳ ನಡೆದಿದ್ದಾವೆ. ಹಾಗಾಗಿ ಕೇಂದ್ರದ ಅವರ ನಾಯಕತ್ವ ಹೇಗಿದೆ, ಅದೇ ರೀತಿಯಾದಂಥ ಒಂದು ಉದಾಹರಣೆಯನ್ನ ನಮ್ಮ ಇಲ್ಲಿನ ಸಿದ್ದರಾಮಯ್ಯನವರು ಸರ್ಕಾರದವರು ಮುಂದುವರೆಸಿದ್ದಾರೆ. ಸಿದ್ದರಾಮಯ್ಯನವರು ಮತ್ತು ಅವರ ಮಂತ್ರಿಮಂಡಳ ಪೂರ್ತಿಯಾಗಿ ಭ್ರಷ್ಟಾಚಾರದಲ್ಲಿ ತೊಡಗಿದೆ. ಹಿಂದೆಲ್ಲ ರಾಜ ಮಹಾರಾಜರು ಮಾರು ವೇಷದಲ್ಲಿ ಹೋಗಿ ಜನರ ಕಷ್ಟಗಳನ್ನು ವಿಚಾರಿಸ್ತಾ ಇದ್ರೆ, ಅವರ ವಿಚಾರಿಸ್ತಾ ಇದ್ರೆ, ಇವರು ಅವರು ಮಾರ ವೇಷದಲ್ಲಿದ್ರೆ ಇವರು ನಿವೇಶನದಲ್ಲಿ ತೊಡಗಿದ್ದಾರೆ ಅನ್ನುವಂತಹ ಸಂಗತಿಯನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. 14 ನಿವೇಶನಗಳು ಯಾವುದರ ನೋಟಿಫಿಕೇಶನ್ ಅನ್ನು ಆ ಎಲ್ಲ ಸೈಟ್ಗಳು ಬೇರೆದವರಿಗೆ ಮೂಡಾದವರು ಕೊಟ್ಟ ನಂತರ ಡಿನೋಟಿಫಿಕೇಶನ್ ಮಾಡ್ತಾರೆ. ಅವರ ಪತ್ನಿಯ ತಮ್ಮನ ಹೆಸರಿನಲ್ಲಿ ಆದದ್ದು ಒಂದು, ಅದು ಸುಳ್ಳು ದಾಖಲೆ. ಅದಾದ ನಂತರ ಇವರಿಗೆ 14 ಸೈಟ್ಗಳು ಬರ್ತವೆ. ವಾಲ್ಮೀಕಿ ಬೋರ್ಡ್ನಲ್ಲಿರುವಂತ ಕೋಟ್ಯಾಂತರ ರೂಪಾಯಿಯ ಹಣವನ್ನು ಟ್ರೆಜರಿಯಿಂದ ಬ್ಯಾಂಕಿಗೆ, ಬ್ಯಾಂಕ್ನಿಂದ ಇನ್ನೊಂದು ಬ್ರಾಂಚ್ಗೆ, ಆ ಬ್ರಾಂಚ್ನಿಂದ ಕಾಂಗ್ರೆಸ್ಸಿನ ಚೇಲಗಳಿಗೆ ಈ ಹಣ ವರ್ಗಾವಣೆ ಆಗ್ತದಂತಂದ್ರೆ ಇದು 100% ಭ್ರಷ್ಟಾಚಾರ ಸರ್ಕಾರ ಅನ್ನುವಂಥದ್ದನ್ನು ನಾವು ಮರಿಬಾರದು ಸ್ನೇಹಿತರೆ. ಹಾಗಾಗಿ 100% ಸರ್ಕಾರವನ್ನು ಕಿತ್ತಿ ಹಾಕಬೇಕಾಗಿದೆ. ಇವರು ರಾಜ್ಯಪಾಲರನ್ನು ಪ್ರಶ್ನೆ ಮಾಡ್ತಾರೆ. ಬ್ರಹ್ಮಾಂಡ ಭ್ರಷ್ಟಾಚಾರ ನಮ್ಮ ಮೂಗಿನ ಅಡಿಯಲ್ಲೇ ನಡೆದಿದೆ, ಆ ಭ್ರಷ್ಟಾಚಾರ ನಿಮ್ಮ ಕೈಯಿಂದಲೇ ನಡೆದಿದೆ, ಸಿದ್ದರಾಮಯ್ಯನವರೇ ನೀವು ನೇರವಾಗಿ ಜವಾಬ್ದಾರರು ಇದಕ್ಕೆ. ಆದರೆ ರಾಜ್ಯಪಾಲರು ಒಂದು ನೋಟಿಸ್ ಕೊಟ್ರೆ ರಾಜ್ಯಪಾಲರಿಗೆ ಅಧಿಕಾರ ಏನಿದೆ ಅನ್ನುವಂತಹ ಪ್ರಶ್ನೆಯನ್ನ ಮಾಡ್ತಾರೆ. ನೀವು ಬೇರೆ ಬೇರೆ ರಾಜ್ಯಗಳಿಂದ ಹಿಡ್ಕೊಂಡು ಕರ್ನಾಟಕದಲ್ಲಿ ಈ ರೀತಿಯ ಹಿಂದೆ ನಿಮ್ಮ ಸರ್ಕಾರ ಕೇಂದ್ರದಲ್ಲಿದ್ದಾಗ ರಾಜ್ಯಪಾಲರ ಕಡೆಯಿಂದ ಎಷ್ಟು ಜನರಿಗೆ ನೋಟಿಸ್ ಕೊಡಿಸಿದ್ರಿ? ಆವಾಗ ರಾಜ್ಯಪಾಲರಿಗೆ ಅಧಿಕಾರ ಇತ್ತು, ಇವತ್ತು ರಾಜ್ಯಪಾಲರಿಗೆ ಅಧಿಕಾರ ಇಲ್ಲ ಅನ್ನುವಂತಹ ಒಂದು ಧೋರಣೆ ಏನಿದೆ, ತಮ್ಮ ಭ್ರಷ್ಟತನವನ್ನ ಮುಚ್ಚಿ ಹಾಕಲಿಕ್ಕೆ ರಾಜ್ಯಪಾಲರನ್ನ ಬೆದರಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ನೀವು ಭ್ರಷ್ಟಾಚಾರದ ಸುಳಿಯಲ್ಲಿ ಸಿಕ್ಕಾಕೊಂಡಿದ್ದೀರಿ. ನಾನು ನೇರವಾಗಿ ಹೇಳ್ತೇನೆ, ಈ ಭ್ರಷ್ಟಾಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಭಾಗಿಯಾಗಿದೆ ಅನ್ನುವಂತಹದ್ದು ನನ್ನ ನೇರ ಆರೋಪ ಇದೆ. ಹಾಗಾಗಿ ಇವತ್ತಿನವರೆಗೆ ಸಿದ್ದರಾಮಯ್ಯನವರ ರಾಜೀನಾಮೆಯನ್ನ ಕೇಳುವಂತಹ ನೈತಿಕತೆ ಕಾಂಗ್ರೆಸ್ ಪಾರ್ಟಿಗೆ ಉಳಿದಿಲ್ಲ. ಯಾಕಂದ್ರೆ ಅವರು ಪಾಲುದಾರರು, ಶೇರ್ ಹೋಲ್ಡರ್ಸ್ ಅವರು ಈ ಭ್ರಷ್ಟಾಚಾರದಲ್ಲಿ, ಆ ಭ್ರಷ್ಟಾಚಾರದಲ್ಲಿ ಅವರು ಶೇರ್ ಹೋಲ್ಡರ್ ಆಗಿರೋದ್ರಿಂದ ಇವತ್ತು ಅವರು ಕೇಂದ್ರದ ಕಾಂಗ್ರೆಸ್ಸಿನ ನಾಯಕತ್ವ ಇವತ್ತು ಅವರನ್ನು ರಾಜೀನಾಮೆ ಕೇಳುವಂತಹ ಧೈರ್ಯ ಇಲ್ಲ.
ಯಾಕಂದ್ರೆ ಸ್ವತಃ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಬೇಲ್ ಮೇಲಿದ್ದಾರೆ ಎನ್ನುವಂತಹ ಸಂಗತಿಯನ್ನು ನಾವು ಮರಿಬಾರದು ಭ್ರಷ್ಟಾಚಾರದ ಪ್ರಕರಣಗಳಲ್ಲಿ. ಹಾಗಾಗಿ ಬೇಲ್ ಮೇಲಿರುವಂತಹ ನಾಯಕರು ಇಲ್ಲೇ ಜೈಲಿಗೆ ಹೋಗುವಂತಹ ನಾಯಕರನ್ನ ತಡೆಯುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದರೆ ಇವತ್ತು ಜನ ಜಾಗೃತಗೊಂಡಿದ್ದಾರೆ. NDA ನೇತೃತ್ವದಲ್ಲಿ, ಭಾರತೀಯ ಜನತಾ ಪಾರ್ಟಿ JDS ನೇತೃತ್ವದಲ್ಲಿ ಇವತ್ತು ನಾವು ಈ ಸಂಘರ್ಷವನ್ನ, ಈ ಹೋರಾಟವನ್ನ ಲಾಜಿಕಲ್ ಎಂಡ್ಗೆ ತೆಗೆದುಕೊಂಡು ಹೋಗ್ತೇವೆ. ಕಾನೂನಿನ ಹೋರಾಟವನ್ನು ಮಾಡ್ತೇವೆ, ರಾಜಕೀಯ ಹೋರಾಟವನ್ನು ಮಾಡ್ತೇವೆ. ಸಿದ್ದರಾಮಯ್ಯನವರೇ, ನೀವು ಮನೆಗೆ ಹೋಗುವಂತ ಕಾಲ ಬಂದಿದೆ. ನಾನು ಕೊನೆಯದಾಗಿ ಒಂದು ಮಾತನ್ನ ಹೇಳ್ತೇನೆ. ನೀವೇನ್ ಹೇಳಿದ್ರಿ, ನನ್ನ ಜೀವನ ತೆರೆದ ಪುಸ್ತಕ, ಶುದ್ಧ ಹಸ್ತದ ರಾಜಕಾರಣ. 2013-18 ರೀಡು ಮಾಡಿದ್ದಾರೆ. ಕೆಂಪಣ್ಣ ಆಯೋಗದ ವರದಿಯನ್ನು ಯಾಕಿಟ್ಟಿಲ್ಲ ನೀವಿನ್ನು? 650 ಎಕರೆ ನಿಮ್ಮ ಕೈಯಲ್ಲಿ, 80 ಲಕ್ಷ ರೂಪಾಯಿ ವಾಚಿತ್ತಲ್ಲ, ಅದ್ರ ಲೆಕ್ಕ ಏನು? ಇವತ್ತಿನವರೆಗೆ ಅದಕ್ಕೆ ಉತ್ತರ ಕೊಟ್ಟಿಲ್ಲ. ವಾಚನ್ನ ವಾಪಸ್ ಕೊಟ್ಟರು, 18 ದಿವಸಗಳ ಕಾಲ ಧರಿಸಿ. ಅಂದ್ರೆ ಕಳ್ಳತನವನ್ನ ಮಾಡಿ ವಾಪಸ್ ಬಿಟ್ಬಿಟ್ರೆ ಕಳ್ಳನನ್ನ ಬಿಟ್ಟುಬಿಡ್ತಾರ? ಹಾಗಾಗಿ ಅವತ್ತೂ ಭ್ರಷ್ಟಾಚಾರ, ಇವತ್ತೂ ಭ್ರಷ್ಟಾಚಾರ. ಕಾಂಗ್ರೆಸ್ ಅಂದ್ರೆ ಭ್ರಷ್ಟಾಚಾರ, ಭ್ರಷ್ಟಾಚಾರ ಅಂದ್ರೆ ಕಾಂಗ್ರೆಸ್ಸು. ಆ ಒಂದು ಸತತವಾದಂತಹ ಕಾಂಗ್ರೆಸ್ಸಿನ ಪರಂಪರೆಯನ್ನು ಮುಂದುವರೆಸಿ ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರವನ್ನು ಮಾಡಿರುವಂತಹ ಕಾಂಗ್ರೆಸ್ ಪಾರ್ಟಿಯನ್ನ ಮನೆಗೆ ಕಳಿಸಿ ನಾವು ಈ ಒಂದು ಹೋರಾಟವನ್ನ ನಮ್ಮ ರಾಜ್ಯದ ಅಧ್ಯಕ್ಷರು ವಿಜಯೇಂದ್ರ ಅವರು ಮತ್ತು JDS ರಾಜ್ಯಾಧ್ಯಕ್ಷ ಕೇಂದ್ರ ಮಂತ್ರಿಗಳಾದಂತಹ ಸನ್ಮಾನ್ಯ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಇಬ್ಬರು ವಿರೋಧ ಪಕ್ಷದ ನಾಯಕರಾದಂತಹ ಅಶೋಕ್ ಅವರು, ಚಲುವಾದ ನಾರಾಯಣ ಸ್ವಾಮಿ ಅವರ ನೇತೃತ್ವದಲ್ಲಿ ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಿ. ಈ ಹೋರಾಟವನ್ನ ನಾವೆಲ್ಲರೂ ಕೂಡ ಒಂದು ದಳಕ್ಕೆ ಸೇರಿಸೋಣ ಅನ್ನುವಂತಹ ಮಾತನ್ನ ಹೇಳ್ತಾ ಈ ಹೋರಾಟದ ಯಶಸ್ಸನ್ನ ಕೋರ್ತಾ ನಾನು ಮಾತನ್ನ ಮುಗಿಸ್ತೀನಿ. ನಮಸ್ಕಾರ.